ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇಡೀ ಕರ್ನಾಟಕ ರಾಜ್ಯದಲ್ಲೇ ಶಿರಾ ತಾಲೂಕಿನಲ್ಲಿ ಹೆಚ್ಚಾಗಿ ಜಾನುವಾರುಗಳಲ್ಲಿ ಕಂಡು ಬರುತ್ತಿರುವ ರೋಗ ಕಂದು ರೋಗ. ಇದು ಜಾನುವಾರುಗಳಿಂದ ಮನುಷ್ಯರಿಗೆ ಹರಡುವ ರೋಗ. ಇದನ್ನು ನಿರ್ಲಕ್ಷಿಸಿದ ಪುರುಷ ಪುರುಷತ್ವ ಕಳೆದುಕೊಳ್ಳುತ್ತಾನೆ ಹಾಗೂ ಮಹಿಳೆ ಬಂಜೆಯಾಗುತ್ತಾಳೆ. ಶಿರಾ ತಾಲೂಕಿನಲ್ಲಿ ಅವಧಿಗೆ ಮುನ್ನವೇ ಮೇಕೆಗಳು ಮರಿ ಹಾಕಿ ಅವು ಸಾಯುತ್ತಿರುವುದರ ಬಗ್ಗೆ ಮಾಹಿತಿ ಪಡೆಯಲು ಶಿರಾದ ಪ್ರಾಣಿ ರೋಗ ನಿರ್ಣಾಯಕ ಪ್ರಯೋಗಾಲಯ ಕೇಂದ್ರಕ್ಕೆ ಭೇಟಿ ನೀಡಿ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರನ್ನು ಮಾತನಾಡಿಸಿದಾಗ, ನೋಡಿ ವೀಕ್ಷಕರೇ, ಈ ಶಿರಾ ತಾಲೂಕಲ್ಲಿ ಬ್ರುಸೆಲಿಸಿಸ್ ಅಂದ್ರೆ ಕನ್ನಡದಲ್ಲಿ ಕಂದು ರೋಗ ಅಂತಾರೆ, ಈ ರೋಗ ವ್ಯಾಪಕವಾಗಿ ಹರಡಿದೆ. ಇದು ಒಂದು ಆತಂಕಕಾರಿ ವಿಷಯ. ಇದು ಕರ್ನಾಟಕದಲ್ಲೇ ನಮ್ಮ ಶಿರಾ ತಾಲೂಕು ಪ್ರಥಮ ಸ್ಥಾನದಲ್ಲಿದೆ. ಈ ರೋಗ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡೋ ಚಾನ್ಸಸ್ ಬಹಳ ಇದೆ. ಮನುಷ್ಯರಿಗೆ ಹರಡೋದ್ರಿಂದ ಏನೇನು ದುಷ್ಪರಿಣಾಮ ಬೀರುತ್ತೆ, ಅದಕ್ಕೆ ಏನೇನು ಮುಂಜಾಗ್ರತೆ ಕ್ರಮ ಜರುಗಿಸಬೇಕು ಅನ್ನೋದ್ ಬಗ್ಗೆ ನಮ್ಮ ಪ್ರವೀಣ್, ಡಾಕ್ಟರ್ ಪ್ರವೀಣ್ ಅವರು ವಿಜ್ಞಾನಿಗಳು, ಅವ್ರನ್ನ ಭೇಟಿ ಮಾಡ್ತಾ ಇದ್ದೀವಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್, ಬ್ರುಸೆಲೋಸಿಸ್ ಇದಂದ್ರೆ ಕಂದು ರೋಗ, ಇದ್ರ ಬಗ್ಗೆ. ಓಕೆ ಸರ್, ಇದು ಈ ಕುರಿ ಮತ್ತು ನಮ್ಮ ಈ ತುಮಕೂರು ಜಿಲ್ಲೆಯಾದಂಥ ಈ ಕುರಿ ಮತ್ತು ಮೇಕೆಗಳ ಸಂಖ್ಯೆ ಜಾಸ್ತಿ ಇದೆ. ಹಾಗಾಗಿ ಎಸ್ಪೆಷಲಿ ನಮ್ಮ ರಾಜ್ಯದಲ್ಲೇ ಅತಿ ಹೆಚ್ಚು ಕುರಿ ಮತ್ತು ಮೇಕೆಗಳು ಹೊಂದಿರೋದು ಅಂತ ಅಂದರೆ ಈ ಶಿರಾ ತಾಲೂಕು. ಅದರಲ್ಲೂ ನಮ್ಮ ತುಮಕೂರು ಜಿಲ್ಲೆ ಫಸ್ಟ್ ಎಲ್ಲ ಜಿಲ್ಲೆಗಳಿಗಿಂತ ಪ್ರಥಮ ಸ್ಥಾನದಲ್ಲಿದೆ. ಈ ಕುರಿಗಳ ಸಂಖ್ಯೆ ಜಾಸ್ತಿ ಆದಷ್ಟು ಈ ರೋಗಗಳ ಸಂಖ್ಯೆನೂ ಜಾಸ್ತಿ ಆಗಿ ಕಾಣಿಸ್ಕೊಳ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಅದರಲ್ಲಿ ಒಂದು ಆಘಾತಕಾರಿ ಮತ್ತು ಒಂದು ಅಂಟು ರೋಗ ಅಂತಲೇ ಹೇಳ್ಬೋದು. ಇದನ್ನು ಮನುಷ್ಯರಿಂದ ಮತ್ತು ಪ್ರಾಣಿಗಳಿಂದ ಮತ್ತು ಮನುಷ್ಯರಿಗೆ ಹರಡೋಂಥ ಒಂದು ಜುನೋಟಿಕ್ ಡಿಸೀಸ್ ಅಂತ ಏನು ಹೇಳ್ತೀವಿ, ಈ ಕಂದು ರೋಗ ಅಂತೇಳಿ, ಬ್ರುಸೆಲೋಸಿಸ್ ಅಂತೇಳಿ. ಇದು ಇತ್ತೀಚಿನ ದಿನಗಳಲ್ಲಿ ಕುರಿ ಮತ್ತು ಮೇಕೆಗಳಲ್ಲಿ ತುಂಬ ಕಾಣಿಸ್ಕೊತಾ ಇದೆ. ಮತ್ತು ನಮ್ಮ ಈ ಪಶು ರೋಗ ತನಿಖಾ ಪ್ರಯೋಗಾಲಯ, ಇಲ್ಲಿ ನಾವು ಈ ರೋಗನ ದೃಢಪಡಿಸಿ ಈ ಕಾಯಿಲೆಗೆ ಹೇಗೆ ಹತೋಟಿಗೆ ತರಬೇಕಂತ ಹೇಳಿ ಕುರಿಗಾರರಿಗೂ ಸಹ ಮನವರಿಕೆಯನ್ನು ಮಾಡಿಕೊಡ್ತಾ ಇದ್ದೀವಿ. ಈ ರೋಗದ ಒಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದರೆ, ಇದು ಕನ್ನಡದಲ್ಲಿ ಕಂದು ರೋಗ ಅಥವಾ ಈ ಏನು ಅಬಾರ್ಷನ್ಸ್ ಅಂತ ಏನು ಹೇಳ್ತೀವಿ ನಾವು, ಅಬಾರ್ಷನ್ ಆಗೋದು ಅಥವಾ ಸತ್ತೆ ಬೀಳೋದು ಮರಿ ಹಾಕೋಳೋದು ಅಂತ ಏನು ಹೇಳ್ತೀವಿ, ಆ ಥರದ ಕನ್ನಡದಲ್ಲಿ ಇದನ್ನು ಹೇಳ್ತಾರೆ. ನಮ್ಮ ಈ ಕುರಿಗಾರರಲ್ಲಿ ಅತಿ ಹೆಚ್ಚು ನಾವೇನೇ ಮಾಡಿದರೂ ಆದಾಯಕ್ಕಾಗಿಯೇ ಕುರಿ ಸಾಕಾಣಿಕೆ ಮಾಡ್ಬೋದು ಅಥವಾ ಮೇಕೆ ಸಾಕಾಣಿಕೆ ಮಾಡ್ಬೋದು, ಮೇಯ್ನ್ ಆದಾಯನೇ ಅದು ಆಗಿರಬೇಕಾದ್ರೆ ಆ ಕುರಿಗಳ ಬೆಳವಣಿಗೆ, ಆ ಮರಿಗಳು ನಾವು ಪಡ್ಕೋಬೇಕು. ಆ್ಯಕ್ಚುಲಿ ನಾವು ಆ ಕುರಿಗಳ ಒಂದು ಬೆಳವಣಿಗೆ ಪಾಲನೆ ಮಾಡಿ ಮರಿಗಳನ್ನ ಪಡ್ಕೋಬೇಕು. ಬಟ್ ಈ ರೋಗದ ಮೇಯ್ನ್ ಒಂದು ಸಿಂಪ್ಟಮ್ಸ್ ಅಂತಂದರೆ ಅಬಾರ್ಷನ್ಸ್ ಆಗೋದು, ಅಂದರೆ ಮರಿಗಳು ತನ್ನ ಗರ್ಭಾವಸ್ಥೆಯಲ್ಲಿ ಇದ್ದಾಗಲೇ ಬೇಗನೆ ಕಂದಾಕೊಂಡ್ಬಿಡ್ತವೆ, ಅಂದರೆ ಮರಿಗಳು ಸತ್ತೋಗ್ಬಿಡ್ತವೆ ಹೊಟ್ಟೆ ಒಳಗಡೆ ಇದ್ದಾಗಲೇ. ಹಾಗಾಗಿ ಇದು ರೈತನಿಗೆ ತುಂಬ ಆರ್ಥಿಕವಾಗಿ ನಷ್ಟವನ್ನು ಉಂಟು ಮಾಡ್ತಾ ಇದೆ. ಮತ್ತು ಈ ರೋಗದಿಂದ ಹಾಲಿನ ಪ್ರಮಾಣ, ಹಾಲಿನ ಗುಣಮಟ್ಟನೂ ಸಹ ನಮ್ಮ ಈ ದೇಶದ ಮಟ್ಟದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹ ಈ ಹಾಲಿನ ಗುಣಮಟ್ಟದ ನಮ್ಮ ದೇಶದಿದ್ದು ಸಹ ಕಡಿಮೆ ಆಗ್ತಾ ಬರ್ತಾ ಇದೆ. ಹಾಗಾಗಿ ಈ ನಾವು ಮುಖ್ಯವಾಗಿ ಕುರಿ ಮತ್ತು ಮೇಕೆಗಳಲ್ಲಿ ನೋಡೋದಾದರೆ ಈ ಕುರಿಗಳಲ್ಲಿ ಹೇಗೆ ಕಾಣಿಸ್ಕೊಳುತ್ತೆ ಅಂತ ಅಂದರೆ, ಮೇಯ್ನು ಈ ಕಂದು ಏನು ಮರಿಗಳು ನಾವು ಕಂದು ಹಾಕೊಳುತ್ತೆ ಅಥವಾ ಸತ್ತೆ ಬೀಳುತ್ತೆ, ಅಬಾರ್ಷನ್ಸ್ ಏನು ಆಗುತ್ತೆ ಆ ಮರಿಗಳಿಂದ ಅಥವಾ ಆ ಫ್ಲೂಯಿಡ್ಸ್ ಆ ರಸದಿಂದ ಏನು ಸತ್ತೆ ಮಾಸೆ ಬೀಳುತ್ತಲ್ಲ, ಅದರಿಂದ ಏನಾದರೂ ಈ ಕೈ ಹಾಕಿ ಬೇರೆ ಹ್ಯಾಂಡಲ್ಲಿ ಅಂದರೆ ಬರೀ ಗ್ಲೌಸ್ ಹಾಕೊಂಡಲೇ ಕೆಲವು ಕುರಿಗಾರರಲ್ಲಿ ಕೆಲವೊಂದು ಪ್ರಾಕ್ಟೀಸ್ ಮಾಡ್ಕೊತಾರೆ, ಅದೇನಂತಂದರೆ ಬರೀ ಕೈ ಹಾಕಿಬಿಟ್ಟು ಮರಿಗಳನ್ನ ಎಳೆಯುವಂಥದ್ದು. ಮತ್ತು ಹಾಕುವಾಗ ಅವಾಗ ಏನಾಗುತ್ತೆ, ಅಕಸ್ಮಾತ್ ಕಾಯಿಲೆ ಗಾಯಗಳಾಗಿ ಅಥವಾ ಏನೋ ಸ್ಕಿನ್ ಅವರ್ಷನ್ಸ್ ಆ ಥರ ಏನಾದ್ರು ಅಬ್ರೇಷನ್ಸ್ ಥರ ಆಗಿ ಆ ಫ್ಲೂಯಿಡ್ ದೇಹಕ್ಕೆ ಒಳಗಡೆ ಹೋದರೆ ಆ ಮನುಷ್ಯರಿಗೆ ಸಹ ಈ ರೋಗ ಹರಡುತ್ತೆ. ಮನುಷ್ಯರಲ್ಲಿ ಏನೇನು ಪರಿಣಾಮ ಬೀರುತ್ತೆ ಸರ್? ಮನುಷ್ಯರಲ್ಲಿ ಮುಖ್ಯವಾಗಿ ಈ ರೋಗ ಕುರಿಗೆ ಅಥವಾ ಮೇಕೆಗಳಿಂದ ಬಂದ ತಕ್ಷಣವೇ ಒಂದು ವಾರ ಅಥವಾ ಒಂದು 15 ದಿನದ ಒಳಗಡೆನೆ ಈ ಮನುಷ್ಯರಲ್ಲಿ ಈ ತಲೆನೋವು ಸ್ಟಾರ್ಟ್ ಆಗೋದು, ಈ ಮೊಣಕಾಲು ಊದ್ಕೊಳೋದು, ಮೊಣಕಾಲು ನೋವು ಬರೋವಂಥದ್ದು, ಆಮೇಲೆ ತಲೆ ಸುತ್ತುವುದು, ಮತ್ತು ಈ ಬೀಜ ಏನಾಗ್ತವೆ ವೃಷಣಗಳು ಊದ್ಕೊಳೋದು, ಬೀಜ ಊತ ಬರ್ತಾ ಇರ್ತವೆ. ಆಮೇಲೆ ಎಸ್ಪೆಷಲಿ ಏನಾದರೂ ಈ ದೈಹಿಕವಾಗಿ ರೋಗ ಪೀಡಿತ ಒಬ್ಬ ಮನುಷ್ಯ ಅಥವಾ ಪುರುಷನಿಂದ ದೈಹಿಕ ಸಂಪರ್ಕ ಏನಾದರೂ ಬೆಳೆಸಿದರೆ ಅದೇನಾಗುತ್ತೆ, ಅಬಾರ್ಷನ್ಸ್ ಆಗೋವಂಥ ಚಾನ್ಸಸ್ಸು ಜಾಸ್ತಿನೇ ಇರುತ್ತೆ.
ಚಿಕಿತ್ಸೆ ಪಡೀಲಿಲ್ಲ ಕೃಷಿಗೆ ನೀವ್ ಹೇಳ್ತಾ ಇರೋದು ಹೆಚ್ಚಾಗಿ ಪುರುಷರಿಗೆ ಇದು ಪುರುಷರಿಗೆ ಜಾಸ್ತಿ ರೋಗ ಬರುತ್ತೆ ಜಾಸ್ತಿ ಬರುತ್ತೆ ಸರ್ ಅದು ಋಷಿಗಳಿಗೆ ಜಾಸ್ತಿ ತಗಲುತ್ತಿದ್ದು ಈ ರೋಗ ತಗಲಿರೋ ಪುರುಷ ಅವನಿಗೆ ಅವನು ಬೇರೆ ಇವ್ರ ಜೊತೆ ಸಂಪರ್ಕ ಬೆಳೆಸಿದ್ರೆ ಮತ್ತೆ ಆ ಮಹಿಳೆಗೂ ರೋಗ ಹರಡುತ್ತೆ ಅಂತ ಮಹಿಳೆಗೂ ರೋಗ ಹರಡುತ್ತೆ ಮತ್ತೆ ಇದಕ್ಕೆ ಟ್ರೀಟ್ಮೆಂಟ್ ಇಲ್ವಾ ಸರ್ ಇದಕ್ಕೆ ನಿರ್ದಿಷ್ಟವಾದ ಮನುಷ್ಯರಲ್ಲಿ ಟ್ರೀಟ್ಮೆಂಟ್ ಇದೆ ಇದೇನು ನಾವು ಹೇಳ್ತೀವಿ ಡಾಕ್ಸಿಸೈಕ್ಲಿನ್ ಅಂತ ಹೇಳಿ ಡ್ರಗ್ಸ್ ಇದೆ ಅದನ್ನು ಯೂಸ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಏನಾದ್ರು ನಾವು ಅದನ್ನು ಸ್ಕ್ರೀನ್ ಮಾಡಿಸಿ ತಕ್ಷಣವೇ ಈ ನಾವು ರೋಗದ ಸಿಂಪ್ಟಮ್ಸ್ ಏನಾದ್ರು ಕಾಣಿಸ್ಕೊಳ್ತೀವಿ ತಕ್ಷಣವೇ ಆ ರೋಗ ಲಕ್ಷಣಗಳು ಕಾಣಿಸ್ಕೊಳ್ತೀವಿ ತಕ್ಷಣವೇ ನಾವು ಡಾಕ್ಟರ್ ಸಲಹೆ ಪಡೆದು ಅದಕ್ಕೆ ಚಿಕಿತ್ಸೆ ಮಾಡಿಸ್ಕೊಂಡ್ರೆ ಬೇಗ ಹಾಕೊಂಡು ಬೇಗನೆ ಕಂಟ್ರೋಲ್ ಮಾಡ್ಕೋಬೋದು ಬಟ್ ಏನಾದರೂ ಹತೋಟಿ ಮೀರಿ ನಮ್ಮ ಕೈಲಾಗದಲ್ಲಿ ಮೀರಿ ಬಿಟ್ಟು ಏನಾದರೂ ಜಾಸ್ತಿ ಆಗಿಬಿಟ್ಟು ಬೀಜಗಳೆಲ್ಲ ಊತ ಬಂದು ಆ ಥರದ್ದು ಸ್ಟೇಜಿಗೆ ಹೋಗ್ಬಿಟ್ರೆ ಅದನ್ನು ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ ಸರ್ ಸ್ವಲ್ಪ ಪುರುಷತ್ವ ಕಳ್ಕೊಂತಾರೆ ಪುರುಷತ್ವ ರೋಗದಿಂದ ಪುರುಷತ್ವ ಕಳ್ಕೊಂತಾರೆ ಮುಂಜಾಗ್ರತೆ ಕ್ರಮವಾಗಿನೇ ಆ ಸಿಂಪ್ಟಮ್ಸ್ ಕಾಣ್ತ ತಕ್ಷಣವೇ ಹತ್ತಿರದ ವೈದ್ಯರಿಗೆ ತೋರಿಸ್ಕೋಬಿಟ್ಟು ಆ ಸ್ಕ್ರೀನ್ ಮಾಡಿಸ್ಬಿಟ್ಟು ಡಿಸೀಸ್ ಬಗ್ಗೆ ಅದರ ಟ್ರೀಟ್ಮೆಂಟ್ ಕೋರ್ಸ್ ಇದೆ ಒಂದು ಆಂಟಿಬಯೋಟಿಕ್ ಕೋರ್ಸ್ ಅಂತ ಹೋಗ್ಬೇಕು ಸರ್ ಅದು ಸರ್ ಈಗ ಈ ಹಸು ಹಾಲಿನಿಂದ ಈ ರೋಗ ಹರಡುತ್ತಾ ಓಕೆ ಖಂಡಿತವಾಗಿಯೂ ಇದೊಂದು ಒಂದು ಮನುಷ್ಯರಿಂದ ಪ್ರಾಣಿಗಳಿಂದ ಬರೋಂಥ ರೋಗ ಅಂದಮೇಲೆ ಇದು ಒಂದು ಸೆಮೆನ್ ಅಂತ ಏನು ಹೇಳ್ತೀವಿ ಯೂರಿಯಾ ವೀರ್ಯಾಣೆಯಿಂದ ಅದರಿಂದನೂ ಮತ್ತು ಹಾಲಿನಿಂದ ಮತ್ತು ಈ ಸೆತ್ತೆ ಬೀಳೋದ್ರಿಂದ ಈ ರಸದಿಂದ ಈ ಮೂರಿಂದನೂ ಸಹ ಹರಡುತ್ತೆ ಆಮೇಲೆ ಸೋಂಕು ಪೀಡಿತ ರಕ್ತ ಅಥವಾ ರಕ್ತದ ಮಾದರಿ ದೇಹಕ್ಕೇನಾದರೂ ಎಂಟ್ರಿ ಆದರೆ ಅದರಿಂದ ಸಹ ಇದು ಹರಡುತ್ತೆ ಸರ್ ಈಗ ಹಾಲನ್ನು ಹಾಗೆ ಸೇವಿಸೋದ್ರಿಂದ ಮನುಷ್ಯನಿಗೆ ರೋಗ ಮತ್ತೆ ಹರಡುತ್ತೆ ಅಂತ ಹೇಳಿದ್ರೆ ಈ ಡೈರಿ ಹಾಲುಗಳೆಲ್ಲ ಒಂದು ರೋಗಗ್ರಸ್ತ ಹಸು ಯಾವ್ದನ್ನ ಹೊಂದಿತ್ತು ಅಂದ್ರೆ ಆ ಒಂದನ್ನ ಈ ಡೈರಿಯಲ್ಲಿ ಹಾಕೋದ್ರು ಅಂದ್ರೆ ಇರೋ ಹಾಲೆಲ್ಲೂ ಮತ್ತೆ ಹಾಳಾಗುತ್ತೆ ಮತ್ತೆ ಆ ಹಾಲನ್ನ ಬೇರೆಯವರು ಸಪ್ಲೈ ಮಾಡಿದಾಗ ಅದನ್ನು ತಗೊಂಡು ಸೇವಿಸಿದ್ರೆ ಅವ್ರು ರೋಗ ಬರೋ ಚಾನ್ಸಸ್ ಇದೆಯಾ ಖಂಡಿತ ಖಂಡಿತವಾಗಿ ಅದು ಹಾಲು ಹಸಿ ಹಾಲು ಏನಾದ್ರು ನಾವು ಸೇವನೆ ಮಾಡಿದರೆ ಡೈರೆಕ್ಟಾಗಿ ಹಾಲನ್ನು ಕರೆದು ಬಿಟ್ಟು ಡೈರೆಕ್ಟ್ ನಾವೇನು ಸೇವನೆ ಮಾಡಿದ್ವಿ ಹಸಿ ಹಾಲು ಅಂತ ಖಂಡಿತ ಈ ರೋಗ ನಮ್ಮ ದೇಹಕ್ಕೆ ಬಂದೇ ಬರುತ್ತೆ ರೋಗ ಹರಡೋ ಚಾನ್ಸಸ್ ಇದೆ ಸರ್ ಹರಡುತ್ತೆ ಹಸಿ ಹಾಲಿಂದ ಬಟ್ ಈ ಹಾಲಿನಿಂದನೂ ಸಹ ಹರಡುತ್ತೆ ಮತ್ತೆ ಈ ವೀರ್ಯಾಣುವಿಂದನೂ ಸಹ ಇದು ರೋಗ ಹರಡುತ್ತೆ ಸರ್ ಈಗ ಹತ್ತು ಲಕ್ಷ ಕುರಿಗಳು ಇದಾವೆ ಅಂತ ಶಿರಾ 10,50,000 ಕುರಿಗಳಿದೆ ಒಟ್ಟು ಸಂಖ್ಯೆ ಕುರಿಗಳ ಸಂಖ್ಯೆ ಶಿರಾ ತಾಲೂಕಲ್ಲಿ ಇದರಲ್ಲಿ ಎಷ್ಟು ಕುರಿಗಳಿಗೆ ಮೇಕೆಗಳಿಗೆ ಈ ರೋಗ ಹರಡಿದೆ ಸರ್ ಸರ್ ಆಕ್ಚುಲಿ ನಾವು ಒಂದು ಈ ಏನು ನಮ್ಮ ಲ್ಯಾಬಿನ ಒಂದು ಮುಖ್ಯ ಉದ್ದೇಶ ಈ ಕುರಿಗಾರರಿಗೆ ಒಂದು ಸೇವೆ ಅಂದರೆ ಈ ಈ ಚಿಕಿತ್ಸೆ ಮತ್ತು ಅದರ ಮುಖ್ಯವಾಗಿ ಡಯಾಗ್ನೋಸ್ಟಿಕ್ ಅಂತ ಏನು ಹೇಳ್ತೀವಿ ಈ ತನಿಖಾ ಸೌಲಭ್ಯ ಪಶು ರೋಗ ಏನಾದ್ರು ರೋಗದಿದ್ದರೆ ತನಿಖಾ ಭೇಟಿ ಮಾಡಿಬಿಟ್ಟು ಇದ್ರ ಮಾಡಬೇಕು ನಾವು ಈ 2014 ನಾವೇನು ಕಾರ್ಯನಿರ್ವಹಿಸ್ತಾ ಇದೆ ಈ ಲ್ಯಾಬ್ ನಾವು ಎಲ್ಲ ಕುರಿ ಮಂದೆಗಳಿಗೆ ಭೇಟಿ ನೀಡಿ ಎಲ್ಲ ಜಿಲ್ಲೆಗಳ 10 ತಾಲೂಕುಗಳಲ್ಲಿ ಕೇಂದ್ರಗಳಿಗೆ ಭೇಟಿ ನೀಡಿ ಕುರಿಗಾರರಲ್ಲಿ ವಿಚಾರಿಸ ನಾವು ನೋಡಿರೋದು ಅಂತಂದರೆ ಕುರಿಗಾರರ ಮಂದೆಯಲ್ಲಿ ಒಂದು 50% ಭಾಗ ಈ ರೋಗ ಕಾಣಿಸ್ಕೊಂಡಿದೆ ಮತ್ತು ಇದು ಭಾಳ ಆರ್ಥಿಕವಾಗಿಯೂ ಸಹ ಅವರು ನಷ್ಟ ಹೊಂದಿದ್ದಾರೆ ಈ ರೋಗ ಈ ಬ್ರುಸಲೋಸಿಸ್ ಇಂದ ಕಂದು ರೋಗ ಪೀಡಿತ ಕುರಿ ಅಥವಾ ಹಸು ಯಾವ್ದಾದ್ರೂ ಇದ್ರೆ ಅದು ಮರಿ ಹಾಕಿದ್ರೆ ಅದಕ್ಕೂ ರೋಗ ಹರಡುತ್ತೆ ಖಂಡಿತ ಖಂಡಿತವಾಗಿ ಅದೇನಾದ್ರೂ ಭ್ರೂಣಾವಸ್ಥೆಯಲ್ಲಿ ಇದ್ದಾಗ ಅಥವಾ ಪ್ರೆಗ್ನೆನ್ಸಿ ಸ್ಟೇಜಲ್ಲಿ ಇದ್ದಾಗ ಆ ರೋಗ ಏನಾದರೂ ಹರಡುತ್ತಂದ್ರೆ ಮರಿಗೂ ಸಹ ಬರುತ್ತೆ ಅದು ರೋಗ ಒಂದ್ಸರಿ ಬಂತು ಅಂದರೆ ಆ ರೋಗ ಅದು ದೇಹದಲ್ಲೇ ಇರುತ್ತೆ ಲೈಫ್ ಲಾಂಗ್ ಅದು ಹೋಗೋದಿಲ್ಲ ಸರ್ ರೋಗಾಣು ಒಂದೇ ಆ ದೇಹದಲ್ಲೇ ಇರುತ್ತೆ ಏನಾದರೂ ಸ್ಟ್ರೆಸ್ ಆಗಿ ಬೇರೆ ರೋಗಗಳು ಕಾಣಿಸ್ಕೊಂಡಾಗ ಈ ರೋಗನ ಉಲ್ಬಣಗೊಂಡು ಇನ್ನೂ ಜಾಸ್ತಿ ಕೇಸಸ್ ಅಬಾರ್ಷನ್ಸ್ಗಳು ಜಾಸ್ತಿ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಮತ್ತೆ ಈ ರೋಗ ಈ ಜಾನುವಾರುಗಳು ಈ ರೋಗ ಬಂದರೆ ಕಂದು ರೋಗ ಬಂದರೆ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಲ್ಲ ಸರ್ ಅನಿಮಲ್ಸಲ್ಲಿ ನಮಗೆ ಇಲ್ಲಿವರೆಗೂ ಯಾವುದೇ ಥರದ ಟ್ರೀಟ್ಮೆಂಟ್ಸ್ ಇಲ್ಲ ಸರ್ ನಮ್ಮ ಅನಿಮಲ್ ಇದರಲ್ಲಾಗಲಿ ಈಗ ಹಸುಗಳಲ್ಲಿ ಮಾತ್ರ ಈ ಲಸಿಕೆ ಅನ್ನೋದೇಳಿ ಮಾಡಿಸ್ತಾ ಇದ್ದೀವಿ ಅದು ಲೈಫ್ ಲಾಂಗ್ ಒನ್ ಟೈಮ್ ಇಮ್ಯುನಿಟಿ ಅಂತ ಹೇಳಿ ಬ್ರುಸೆಲ್ಲಾ ಅವಾರ್ಟಸ್ S19 ವ್ಯಾಕ್ಸಿನ್ ಅಂತ ಹೇಳಿದೆ ಅದನ್ನು 4-9 ತಿಂಗಳು ತುಂಬಿರೋವಂಥ ಹೆಣ್ಣು ಕುರಿಗಳಿಗೆ ಮಾತ್ರ ಕೊಡ್ತಾರೆ ಅದು ಮಾತ್ರ ಹಸುಗಳಲ್ಲಿದೆ ಬಟ್ ಈ ಕುರಿ ಮತ್ತು ಮೇಕೆಗಳಲ್ಲಿ ಇನ್ನೂ
ಲಸಿಕೆಯಿಂದ ಯಾವುದೇ ತರ ಪರಿಣಾಮ ಬೀರಲ್ಲ ಸರ್. ಒಂದು ಸರಿ ಆ ಟಗರದೇನಾದ್ರು ಅಫೆಕ್ಟ್ ಆಯಿತು ಅಥವಾ ರೋಗಾಣು ಏನಾದ್ರು ದೇಹಕ್ಕೆ ಹೋಗ್ತು ಅಂದ್ರೆ ಅದು ಮತ್ತೆ ಎಂಟ್ರಿ, ಅದು ಲೈಫ್ ಲಾಂಗ್ ಸರ್, ಅದು ಅದು ಬೇರೆ ಬೇರೆ ಬೇರೆಕ್ಕೆಲ್ಲ ಹರಡ್ತಾ ಇರುತ್ತೆ. ಮತ್ತೆ ಅದನ್ನ ಬ್ರೀಡಿಂಗ್ಗೆ ಅಥವಾ ಈ ಇದಕ್ಕೆ ಯೂಸ್ ಮಾಡಬಾರ್ದು, ಬ್ರೀಡಿಂಗ್ಗೆ ತಳಿ ಸಂವರ್ಧನೆಗೆ ಬೇರೆ ಯೂಸ್ ಮಾಡಬಾರ್ದು. ತಳಿ ಸಂವರ್ಧನೆಗೆ ಅಥವಾ ಬೇರೆದಕ್ಕೇನಾದ್ರು ಯೂಸ್ ಮಾಡಿದ್ರೆ ಮತ್ತೆ ಆ ರೋಗಾಣು ಬೇರೆ ಹೆಣ್ಣು ಕುರಿಗಳಿಗೆ ಹೋಗಿ ಮತ್ತೆ ಅಬಾರ್ಷನ್ಸ್ ಆಗುತ್ತೆ ಅಂತ. ಹಸುಗಳಿಗೆ ಸರ್ ಇದು ನಾವು ಆಕ್ಚುಲಿ ಒಂದು ನ್ಯಾಷನಲ್ ಕಂಟ್ರೋಲ್ ಪ್ರೋಗ್ರಾಮ್ ಅನ್ನು ಬ್ರುಸೆಲೋಸಿಸ್ ಅಂತ ಏನು ಸ್ಕೀಮ್ ಇದೆ, ಅದರಲ್ಲಿ ಲಾಸ್ಟ್ 2016 ಆ್ಯಂಡ್ 17 ಅಲ್ಲಿ 16-17 ಇದರಲ್ಲಿ ಈ ಹಾಲಿನ ಡೈರಿಗೆ ಭೇಟಿ ನೀಡಿಬಿಟ್ಟು ಅಲ್ಲಿ ಹಾಲಿನ ಮಾದರಿನ ಸಂಗ್ರಹಿಸಿ ಒಂದು ಮಿಲ್ಕ್ ರಿಂಗ್ ಟೆಸ್ಟ್ ಅಂತ ಇದೆ, ಇದನ್ನು ನಾವು ಕಂಡಕ್ಟ್ ಮಾಡಿಬಿಟ್ಟು ಟೆಸ್ಟ್ ಕಂಡಕ್ಟ್ ಮಾಡಿದಾಗ ನಮಗೆ ಅರೌಂಡ್ ಈ ಮಿಲ್ಕಲ್ಲೇ 30-40% ಹಾಲು ಈ ರೋಗದಿಂದ ಇದಾಗಿರೋದು, ಅಂದರೆ ರೋಗ ಹರಡ ಚಾನ್ಸಸ್ ಆ ರೋಗ ಬ್ಯಾಕ್ಟೀರಿಯಾಸ್ ಇರೋದ್ರಿಂದ ಕಂಡು ಬಂದಿದೆ. ಹಾಲಲ್ಲೂ ಸಹ ಇದು ಹರಡುತ್ತೆ ಸರ್. ಇದು ಸರ್ ಈಗ ಚಿಕಿತ್ಸೆ ಮಾಡೋದಕ್ಕೆ ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಹಸುಗೆ ಆಗಲಿ ಏನಾರ ರೋಗ ಬಂತು ಅಂದ್ರೆ ಅದಕ್ಕೆ ರೋಗ ಕಂಪ್ಲೀಟ್ ವಾಸಿ ಆಗಲ್ವಂತೆ, ಯಾವ್ದೋ ಔಷಧಿಯಿಂದ ಲಸಿಕೆಯಿಂದ ವಾಸಿ ಆಗಲ್ಲ ಅಂತ. ಅದೇ 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 ಓಕೆ. ಇದು ರೋಗ ವಾಸಿ ಮಾಡ್ಬೇಕು ಅಂದ್ರೆ ಹಸು ಕಾಸ್ಟ್ಗಿಂತ ಜಾಸ್ತಿ ಚಿಕಿತ್ಸೆ ವೆಚ್ಚನೆ ಬರೋದ್ರಿಂದ ಈ ರೋಗಗ್ರಸ್ತ ಇರೋದ್ನೆಲ್ಲ ಅಂದ್ರೆ ಸಾಯಿಸಾಕ್ಬಿಡ್ಬೇಕು, ಉಳಿಸ್ಬಾರ್ದು, ಉಳಿಸಿದ್ರೆ ಮತ್ತೆ ರೋಗ ಸ್ಪ್ರೆಡ್ ಆಗಿ ತೊಂದರೆ ಆಗುತ್ತೆ ಅಂದ್ರೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಖಂಡಿತ ಇದು ನಿಜ. ಒಂದು ಸರಿ ಏನಾದ್ರೂ ದೇಹಕ್ಕೆ ಅದು ರೋಗ ಬಂತು ಅಂದ್ರೆ ಅದು ಮತ್ತೆ ಆಗ್ಲೇ ಹೇಳ್ದಂಗೆ ಅದು ಹೋಗೋದಿಲ್ಲ, ಅದು ಅದನ್ನ ಕಲ್ ಮಾಡ್ಬೇಕು ಅಂತ ಅಂದ್ರೆ ಅದನ್ನ ಸಾಯಿಸ್ಬಿಡ್ಬೇಕು ಅಥವಾ ಅದನ್ನ ಯಾವ್ದಕ್ಕೆ ತರದ ಯೂಸ್ ಮಾಡ್ದಂಗೆ ನಾವು ಎಸ್ಪೆಷಲಿ ಟಗರುಗಳನ್ನ ಏನು ಮಾಡ್ತಾರೆ ಅವನ್ನ ಬೇರೆ ಕಸಿ ಮಾಡಿಬಿಟ್ಟು ಇಟ್ಕೊಳ್ತಾರೆ ಬೇರೆ ಯೂಸ್ ಮಾಡ್ಕೊಳೋದಕ್ಕೆ. ಬಟ್ ಈ ತಳಿ ಸಂವರ್ಧನೆಗಾಗಲಿ ಅಥವಾ ಮಾಂಸ ಉಪಯೋಗಗಳಿಗಾಗಲಿ ಇವನ್ನ ಯೂಸ್ ಮಾಡಬಾರ್ದು ಸರ್. ಈ ರೋಗ ಬಂದಾಗ ಯೂಸ್ ಮಾಡಬಾರ್ದು ಎಸ್ಪೆಷಲಿ. ಮತ್ತೆ ಇದು ಈ ತರ ಆಗಿ ಶಿರಾದಲ್ಲಿ ಜಾಸ್ತಿ ಇದೆ, ಇದೆಲ್ಲ ಹಿಂಗೆ ರೋಗ ಹರಡ್ಬಿಟ್ಟು ಈ ಮನುಸಂಕುಲಕ್ಕೇನೆ ಒಂದು ತೊಂದರೆ ಆಗೋ ಒಂದು ಅಘಾತಕರ ಸುದ್ದಿ ಇತ್ತು ಸರ್. ಇದನ್ನ ಹೇಗೆ ಕಂಟ್ರೋಲ್ ಮಾಡೋದು, ಇದ್ರ ಬಗ್ಗೆ ಏನು ಸರ್ ಇದಕ್ಕೆ ಸರ್ಕಾರ ಆಗಲಿ ಏನ್ ಕ್ರಮ ಜರುಗಿಸಿದೆ ಸರ್? ಆಕ್ಚುಲಿ ಈಗ ಇದಕ್ಕೆ ವ್ಯಾಕ್ಸಿನ್ ಕುರಿ ಮತ್ತು ಮೇಕೆಗಳಲ್ಲಿ, ಯಾಕಂದ್ರೆ ನಾವು ಜಾಸ್ತಿ ಕನ್ಸ್ಯೂಮ್ ಮಾಂಸ ಯೂಸ್ ಮಾಡೋದೆ ಕುರಿ ಮತ್ತು ಮೇಕೆಗಳದ್ದು, ಇವುಗಳಲ್ಲಿ ಹರಡಿದಾಗ ಅದನ್ನ ನಾವು ಅವಕ್ಕೆ ಅಟ್ಲೀಸ್ಟ್ ತಡೆಗಟ್ಟುವಂತ ಒಂದು ಲಸಿಕೆ ಆದರೂ ನಾವು ಅಭಿವೃದ್ಧಿಪಡಿಸ್ಕೋಬೇಕು. ಅದನ್ನ ಈಗ ಒಂದು ಹಂತದಲ್ಲಿದೆ, ಅದು ಒಂದು ಪ್ರಾಯೋಗಿಕ ಹಂತದಲ್ಲಿದೆ. ಅದನ್ನೇ ಈಗ ನಾವೇನು ಮಾಡೋಕೆ ಒಂದು ಶಿರಾದಲ್ಲಿ ಒಂದು 5 ಗ್ರಾಮಗಳನ್ನ ಒಂದು ಪ್ರಾಯೋಗಿಕವಾಗಿ ಒಂದು 5 ಗ್ರಾಮಗಳಲ್ಲಿ ಅದನ್ನು ಪ್ರಾಯೋಗಿಕವಾಗಿ ಲಸಿಕೆನ ಒಂದು ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಅದರದ ಎಫೆಕ್ಟ್ ಹೇಗಿದೆ ಅವುಗಳಲ್ಲಿ ಅನಿಮಲ್ ಅದೊಂದು ನೋಡೋ ಒಂದು ಈಗ ನಡೀತಾ ಇದೆ ಸರ್. ಅದೊಂದು ಮಾಡಿಸ್ತೀವಿ ಮುಂದಿನ ತಿಂಗಳಲ್ಲಿ ಮಾಡಿಸ್ಬಿಟ್ಟು. ಮತ್ತು ಹತೋಟಿ ಕ್ರಮ ಅಂತಂದರೆ ಮೇಯ್ನು ಈ ಕುರಿ ಮತ್ತು ಮಂದೆಗಳಲ್ಲಿ ಯಾವುದೇ ಈ ಬೀಜಗಳು ಊದ್ಕೊಂಡಿರೋವಂಥ ಟಗರುಗಳನ್ನ ಮಂದೆಯಿಂದ ಬೇರ್ಪಡಿಸ್ಬೇಕು. ರೋಗ ಸ್ಪ್ರೆಡ್ ಆಗೋ ಅದು ಮೇಯ್ನ್. ಆಮೇಲೆ ಈ ಸತ್ತೆ ಬಿದ್ದಿರೋವಂಥ ಅಥವಾ ಕಂದು ಹಾಕ್ಕೊಂಡಿರೋವಂಥ ಮರಿಗಳನ್ನು ಆ ಜಾಗ ಏನಿದೆ ಆ ಜಾಗನ ಸ್ವಚ್ಛತವಾಗಿ ಎಸ್ಪೆಷಲಿ 10% ಫಾರ್ಮಲಿನ್ ಅಂತ ಏನು ಹೇಳ್ತೀವಿ ಡಿಸ್ಇನ್ಫೆಕ್ಟೆಂಟಿಂದ ಆ ಜಾಗನ ನಾವು ವಾಶ್ ಮಾಡಬೇಕು. ಆಮೇಲೆ ಈ ಕಲುಷಿತಗೊಂಡ ಎಸ್ಪೆಷಲಿ ಈ ನೀರು ಏನಾದರೂ ಆ ಸೋಂಕಿದ್ದು ಸೋಂಕು ಪೀಡಿತ ಏನಾದರೂ ಇದ್ರದಿರುತ್ತಲ್ಲ ಮಾಸು ಅದೇನಾದರೂ ನೀರಲ್ಲಿ ಮತ್ತು ಆಹಾರದಲ್ಲಿ ಬಿದ್ದು ಆಮೇಲೆ ಕಣ್ಣಿಗೇನಾದರೂ ಎಳೆಯುವಾಗ ಎಸ್ಪೆಷಲಿ ಮಾಸು ನಾವೇನೋ ಮಾಡ್ತೀವಿ ಈ ಎಳೆಯುವಾಗ ಕಣ್ಣಿಗೇನಾದರೂ ಚೀವಿಟ್ ಅಂದರೆ ಕಣ್ಣಿನ ಮುಖಾಂತರನೂ ಸಹ ಅದು ಹೋಗೋ ಚಾನ್ಸಸ್ ಇರುತ್ತೆ. ಅದನ್ನು ನಾವು ಅವಾಯ್ಡ್ ಮಾಡಿಕೊಂಡು ಎಸ್ಪೆಷಲಿ ಗ್ಲೌಸ್ಗಳು ಮಾಸ್ಕ್ಗಳು ಹಾಕ್ಕೊಂಡು ಅವ ಎಸ್ಪೆಷಲಿ ಇವನ್ನ ಏನು ಕರು ತೆಗೆಯುವಾಗ ಅವನು ಯೂಸ್ ಮಾಡಿಕೊಂಡು ಪ್ರಿವೆಂಟ್ ಮಾಡ್ಕೋಬೋದು ಸರ್ ಅದೊಂದು. ಮತ್ತು ಲಸಿಕೆ ಎಸ್ಪೆಷಲಿ ಲಸಿಕೆ ವಿಚಾರಕ್ಕೆ ಬಂದಮೇಲೆ ಇನ್ನು ಪ್ರಾಯೋಗಿಕ ಹಂತದಲ್ಲಿದೆ, ಅದನ್ನು ಮುಂದಿನ ದಿನಗಳಲ್ಲಿ ಪ್ರಾಯೋಗಿಕ ಹಂತ ನಡೆಸಿಬಿಟ್ಟು ಅದನ್ನ ಮುಂದಿನ ದಿನದಲ್ಲಿ ನಾವು ಅದ್ರ ಬಗ್ಗೆ ಹೇಳ್ತೀವಿ ಸರ್. ಲಸಿಕೆ ಕಂಡಿಡ್ದಿಲ್ಲ ಸರ್, ಲಸಿಕೆ ಇಲ್ಲ ಅದಕ್ಕೆ. ಕುರಿ ಮತ್ತು ಮೇಕೆಗಳಲ್ಲಿಲ್ಲ, ಹಸುಗಳಲ್ಲಿ ಇದೆ. ಕರುಗಳಿಗೆ ಹಾಕಿಸ್ತಾ ಇದೆ ಹೆಣ್ಣು ಕರುಗಳಿಗೆ. ನೋಡಿ ವೀಕ್ಷಕರೇ, ಈಗ ಏನಂದ್ರೆ ಈ ಅದಾಗ ಅಗತ್ಯಕರ ಸುದ್ದಿ ಏನಂದ್ರೆ ಇದು ಮನುಕುಲದ ಮೇಲೆ ತುಂಬಾನೇ ಪರಿಣಾಮ ಬೀರುತ್ತೆ. ಇದು ಈಗ ರೋಗ ಹಿಂಗೆ ಸ್ಪ್ರೆಡ್ ಆಗ್ತಾ ಹೋಗ್ತಾ ಇದ್ರೆ ಒಂದು ಬಹಳ ಜನಕ್ಕೆ ಅದ್ರ ಬಗ್ಗೆ ಗೊತ್ತೇ ಆಗಲ್ಲ, ಗೊತ್ತಾಗ್ದೇನೆ ಅದು ಮನುಕುಲದ ಮೇಲೆ ಪರಿಣಾಮ ಬೀರೋದ್ರಿಂದ
ಜನಸಂಖ್ಯೆ ಮತ್ತೆ ಒಳ್ಳೆ ಆರೋಗ್ಯವಂತ ಮಕ್ಕಳು ಇವೆಲ್ಲ ಹುಟ್ಟದೆ ತುಂಬಾನೇ ತೊಂದರೆ ಆಗುತ್ತೆ. ಇದ್ರ ಬಗ್ಗೆ ಸರ್ಕಾರ ಶೀಘ್ರ ಒಂದು ಯಾವ್ದಾದ್ರು ತಡೆಗಟ್ಟ ಕ್ರಮ ಜರುಗಿಸಿದ್ರೆ ಮುಂದಾಗುವ ಅನಾಹುತನ ತಡೆಗಟ್ಟಬಹುದು. ಅದೇ ಇನ್ನೊಂದು ಅಂತಂದ್ರೆ ಎಸ್ಪೆಷಲಿ ಈ ಹಂದಿಗಳಲ್ಲಿ ನಾವು ನೋಡಿರೋ ಪ್ರಕಾರ ಈ ಕೌತುಮಾರ್ನಳ್ಳಿ ಅಂತೇಳಿ ಕ್ಯಾತ್ಸ್ ಅಂದ್ರೆ ಹತ್ರ ಬರುತ್ತೆ ಅಲ್ಲಿ ರೀಸೆಂಟ್ 2016 ನಡೆದಂತ ಒಂದು ಘಟನೆ. ಅಲ್ಲೇನು ಮಾಡಿದೆ, ಒಂದು 2000 ಒಂದು 2000 ಇರುವಂತ ಒಂದು ಫಾರಮ್, ಹಂದಿಗಳು ಫಾರಮ್. ಅಲ್ಲೇನಾಗಿದೆ, ಅಲ್ಲಿ ರೋಗ ಒಂದು ಕೇರಳದಿಂದ ತಂದಿದ್ದಾರೆ ಅಲ್ಲಿ ಹಂದಿಗಳನ್ನ, ಅಲ್ಲಿ ಸ್ಕ್ರೀನ್ ಮಾಡಿಸಿಲ್ಲ, ಡೈರೆಕ್ಟ್ ತಂದು ಏನು ಮಾಡಿದರೆ ಹಂದಿಗಳು ಬೋರ್ಸ್ ಅಂತ ಏನು ಹೇಳ್ತೀವಿ ಆ ಗಂಡು ಹಂದಿಗಳನ್ನ ತಂದು ಬ್ರೀಡಿಂಗ್ಗೆ ತಳಿ ಸಂವರ್ಧನೆಗೆ ಬಿಟ್ಟಿದ್ದಾರೆ. ಅದೇನಾಗ್ಬಿಟ್ಟಿದೆ, ಎಲ್ಲಕ್ಕೂ ಸ್ಪ್ರೆಡ್ ಆಗಿಬಿಟ್ಟು ಇಡೀ ಫಾರ್ಮೇ ಮುಚ್ಚಿಬಿಟ್ರೆ ಅಲ್ಲಿ. ಅದೇನಾಗುತ್ತೆ, ರೈತರಿಗೆ ಕೌತ್ಮಾರ್ನಳ್ಳಿ ಅಂತೇಳಿ ಎಸ್ಪೆಷಲಿ ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ ತುಮಕೂರು ತಾಲೂಕು ಕ್ಯಾತ್ಸಂದ್ರ ಹತ್ರ ಹಳ್ಳಿ ಇದೆ ಸರ್, ಅಲ್ಲಿ ಒಬ್ಬ ರೈತರು ಮಾಡಿದರು. ಪಾಪ ಜಾಸ್ತಿ ಎಲ್ಲ ಇನ್ವೆಸ್ಟ್ ಮಾಡಿ ಈ ಅದರಿಂದ ಲಾಭ ಪಡೆಯೋದಕ್ಕೋಸ್ಕರ ಮಾಡ್ತಾರೆ, ಬಟ್ ಮುಂಚಿತವಾಗಿ ಅದನ್ನು ಸ್ಕ್ರೀನ್ ಮಾಡಿಸಿ ಯಾವುದೇ ಆಗಲಿ ಈ ರೈತರು ಅಷ್ಟೇ ಕುರಿಗಾರರು ಅಷ್ಟೇ ಒಂದು ಯಾವುದೇ ಒಂದು ಟಗರು ತರೋದಕ್ಕಿಂತ ಮುಂಚೆನೆ ನಮ್ಮ ಲ್ಯಾಬಿಂದ ಆ ಸ್ಕ್ರೀನ್ ಮಾಡಿಸಿ ಟಗರದು ರಕ್ತದ ಮಾದರಿ ತಂದುಕೊಟ್ರೆ ಈ ರೋಗ ಇದೆಯೋ ಇಲ್ಲೋ ಅಂತೇಳಿ ಚೆಕ್ ಮಾಡಿಬಿಟ್ಟು ಹೇಳ್ತೀವಿ. ಅದನ್ನೊಂದು ಸ್ಕ್ರೀನ್ ಮಾಡಿದ್ಮೇಲೆ ನೆಕ್ಸ್ಟ್ ಏನೋ ರೋಗ ಇಲ್ಲ ಅಂದರೆ ತಳಿ ಸಂವರ್ಧನೆಗೆ ಬಿಟ್ಟರೆ ಅವರಿಗೂ ಸಹ ಆರ್ಥಿಕವಾಗಿ ಸಬಲರಾಗ್ತಾರೆ, ಮತ್ತು ಮರಿಗಳು ಸಹ ಸಿಗುತ್ತೆ. ಮುಂಚೆನೆ ಏನೋ ಗೊತ್ತಿಲ್ಲದಲ್ಲೇ ಸುಮ್ಮನೆ ಒಂದು ಟಗರು ತಂದುಬಿಟ್ಟು ಸುಮ್ಮನೆ ಬ್ರೀಡಿಂಗ್ ಬಿಟ್ಟಿವೆ ಅಂದರೆ ಇದರಿಂದನೇ ಜಾಸ್ತಿ ರೈತರಿಗೆ ನಾವು ಕಳಕಳಿಯಿಂದ ಕೇಳ್ಕೊಳೋದು. ಈ ಟಗರುಗಳು ಆಯ್ಕೆ ಮಾಡ್ಕೊಳ್ಳೋವಾಗ ಹತ್ತಿರದ ಇಲ್ಲ ಪಶುವೈದ್ಯರನ್ನೋ ನಮ್ಮ ಇಲಾಖೆಯನ್ನು ಸಂಪರ್ಕಿಸ್ಬಿಟ್ಟು ಡಾಕ್ಟ್ರಿಂದ ರಕ್ತದ ಮಾದರಿ ಸಂಗ್ರಹಿಸಿ ಅದರಿಂದ ರಕ್ತದಿಂದ ರೋಗ ಇದೆಯಲ್ಲ ಅಂತ ದೃಢಪಡಿಸಿ ಆಮೇಲೆ ಬೇಕಾದ್ರೆ ತಳಿ ಸಂವರ್ಧನೆಗೆ ಬಿಟ್ಟರೆ ಅವರಿಗೆ ಆರ್ಥಿಕವಾಗಿ ಸಹ ಇದಾಗುತ್ತೆ, ಅವರಿಗೆ ಮುಂದೆ ಬರ್ತಾರೆ ಆರ್ಥಿಕವಾಗಿ. ಮರಿಗಳು ಮೇಯ್ನ್ ಬೇಕಾಗಿರೋದೆ ಕುರಿಗಾರಿಗೆ ಮರಿಗಳು, ಆ ಮರಿಗಳಿಂದ ಬೆಳೆದು ಅದು ಬರುವಂತಹ ಒಂದು ಲಾಭ ಕಾಣ್ತಾರೆ, ಅದೇ ಇಲ್ಲ ಅಂತ ಅಂದ್ರೆ ರೈತರಿಗೆ. ಹಾಗಾಗಿ ಮುಖ್ಯವಾಗಿ ಇದರದ ಒಂದು ಮೇಯ್ನ್ ತಳಿ ಸಂವರ್ಧನೆಗಿಂತ ಮುಂಚೆನೆ ರಕ್ತದ ಮಾದರಿ ಸಂಗ್ರಹಿಸಿ ಒಂದು ರಕ್ತ ಪರೀಕ್ಷೆ ಮಾಡಿಸ್ಬಿಟ್ಟು ಆಮೇಲೆ ಯೂಸ್ ಮಾಡ್ಕೊಳ್ಳಿ ಅಂತ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.